ಹಲೋ 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 ಸರ್, ನಮಸ್ಕಾರ ಸರ್. ಹಲೋ ಸರ್, ಹಲೋ, ಕೇಳಿಸ್ತಾ ಇದೆಯಾ ಸರ್? ಹೇಳು ಸರ್. ನಮಸ್ಕಾರ ಸರ್. ಸರ್, ನಿಮ್ ವಿಡಿಯೋ ಎಲ್ಲ ನಾನು ನೋಡ್ತಾ ಇದ್ದೀನಿ ಸರ್ ಫೇಸ್ಬುಕ್ ಅಲ್ಲಿ. ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ರಮ್ಮಿ ಬಗ್ಗೆ ಬಹಳ ಅದ್ಬಿಟ್ಟು ಸುದೀಪ್ ಸರ್ ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರಲ್ಲ ಸರ್, ಅದ್ರ ಬಗ್ಗೆ ನೀವು ಇದು ಸರಿಯಲ್ಲ ಅಂತ ಹಾಕ್ತಿದ್ರಿ. ಅದ್ರ ಬಟ್ ಅವ್ರ ಅಭಿಮಾನಿಗಳಿಂದ ತುಂಬಾ ಕ್ರಿಟಿಕಲ್ ಆಯ್ತು, ನಮ್ಗೆ ತುಂಬಾ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ರು. ಬಟ್ ಈ ಸಮಾಜನ ಹಂಗೆ ಸರ್, ಏನು ಮಾಡಕ್ ಆಗೋದಿಲ್ಲ. ಒಂದಿಷ್ಟು ಜನ ಒಳ್ಳೆಯವ್ರಂತ ಇರ್ತಾರೆ, ಒಂದಿಷ್ಟು ಜನ ಕೆಟ್ಟವ್ರಂತ ಇರ್ತಾರೆ. ಹೌದೌದು. ಅದ್ ಬಟ್ಟು ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ತಿದ್ದು ಪ್ರಯತ್ನ ಮಾಡ್ಬೇಕು ಸರ್, ನೀವು ಅದ್ ಮಾಡ್ತಾ ಇದ್ದೀರಾ ನೀವು? ಥ್ಯಾಂಕ್ ಯು ಬಂಗಾರ್. ಒಳ್ಳೆ ಸರ್. ಅದು ನಾನು ಮೊದ್ಲಿಂದ ನಿಮ್ ಫೇಸ್ಬುಕ್ ನೋಡ್ತಾ ಇದ್ದೀನಿ ಸರ್, ಒಳ್ಳೆ ಒಳ್ಳೆ ಆಧ್ಯಾತ್ಮದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದೀರಾ. ಬಟ್ ಅದನ್ನು ನೋಡ್ತಾ ಇದೀವಿ. ಬಟ್ ಸರ್ ಏನಪ್ಪ ಈ ತರ ತಿಳಿಸ್ಕೊಡ್ತಾ ಇಲ್ಲ ಅಂತ, ನಮಗೂ ಒಂಥರ ಏನು ಗೊತ್ತಿಲ್ಲದವ್ರಿಗೆ ಆ ತರ ತಿಳಿಸಿದಾಗ ನೋಡ್ಬೇಕು ಅಂತ ಅನಿಸ್ತದೆ. ಬಟ್ ಒಳ್ಳೆದನ್ನ ನೋಡ್ಬೇಕು ಸರ್, ಅದ್ ಕೆಟ್ಟದನ್ನ ರಮ್ಮಿಯನ್ನ ಆಡ್ಬಿಟ್ಟು ನಮ್ ಜೀವನ ನಾವೇ ಅಲ್ವಾ ಸರ್ ಲೈಫ್ ಹಾಳು ಮಾಡ್ಕೊಂಡಂಗೆ ಆಗತ್ತಲ್ವಾ? ಸರ್ ಒಳ್ಳೆ ಇದ್ ಮಾಡಿದಾರ ಸರ್. ನೀವ್ ಯಾವಾಗ ಧ್ವನಿ ಇಟ್ಟಿದ್ರು ಅತ್ಲಿಂತ ಸುದೀಪ್ ಸರ್ ಅಡ್ವರ್ಟೈಸ್ಮೆಂಟ್ ಕೊಡೋದನ್ನ ಅದಾಗಿ ಹೋಗಿತ್ತು ಸರ್, ಬರ್ತಾನೆ ಇಲ್ಲ ಇವಾಗ. ಹೌದು, ಆದ್ರೆ ಈ ಜನರ ಫೋನ್ ಕಾಲ್ ಅಂತೂ ಬರ್ತಾ ಇದೆ ಸರ್, ಹಂಗೆ ಅಲ್ವಾ ಸರ್ ಅವರು. ಬಟ್ ಅಭಿಮಾನಿಗಳಿಗೆ ಅರ್ಥ ಆಗ್ತಾ ಇಲ್ಲ, ಅವ್ರ ಅಂಧಾಭಿಮಾನಿಗಳು ಕೆಟ್ಟವರಿಗೆ ಅದು ಅರ್ಥ ಆಯ್ತಾ ಇಲ್ಲ ಸರ್. ಅದು ತಿದ್ದು ಪ್ರಯತ್ನ ಹೇಳ್ಬೋದು ಚೆನ್ನಾಗಿಲ್ಲ ಅಂತ, ಆದ್ರೆ ಮನೆ ಮಂದಿ ಬಗ್ಗೆ ಎಲ್ಲ ಮಾತಾಡೋ ಅಷ್ಟು. ಇವಾಗ ಒಂದು ಪಿಕ್ಚರ್ ಇದೆ ಅವ್ರದೆ, ಯಾವುದು, ವೀರ ಮದಕರಿ ಅಂತ, ಅದು ಎಲ್ಲ ಭಾಷೆಗಳಲ್ಲೂ ಬಂದಿದೆ. ಅದರಲ್ಲಿ ಆ ಇನ್ಸ್ಪೆಕ್ಟರ್ ಆಗಿ ಹೀರೋ ರೈಲ್ ಇಳಿದು ಹೋಗ್ತಾರೆ. ಹೋದಾಗ ಕಾರ್ಮಿಕರು, ಕೂಲಿ ಕಾರ್ಮಿಕರು ಬಂದು ಇವ್ರ ಹತ್ರ 500 ರೂಪಾಯಿ ಕೇಳ್ತಾರೆ. ಕೇಳಿ ಕೊಡದೆ ಮಗು ಜೊತೆ ಬಂದಿದ್ದು, ತಾಯಿ ಇಲ್ಲದೆ ಇದ್ದಾಗ ಈ ಮಗುನೇ ಇಷ್ಟು ಚೆನ್ನಾಗಿದೆ, ತಾಯಿ ಇನ್ನೆಷ್ಟು ಚೆನ್ನಾಗಿರ್ಬೋದು, ಹಂಗೆಲ್ಲ ಲೇವಡಿ ಮಾಡ್ತಾರೆ, ಕೆಟ್ಟ ಕೆಟ್ಟ ಮಾತು ಬಳಸ್ತಾರೆ. ಆವಾಗ ಈ ಹೀರೋ ಅವ್ರನ್ನೆಲ್ಲ ಹೆಂಗ್ ಹೊಡಿತಾನೆ? ಇಲ್ಲೇ ಅದು ಹೊಡಿತಾನೆ. ಅವರು ಯಾರ ಅಭಿಮಾನಿಗಳಾಗಿರ್ತಾರೆ ಹೊಡೆಸ್ಕೊಳ್ಳೋರು? ಯಾರೋ ಬಾಬ್ಜಿ ಅನ್ನೋ ವಿಲನ್ ಅಭಿಮಾನಿಗಳಾಗಿರ್ತಾರೆ. ಆದ್ರೆ ಈ ಈ ನಿಜ ಜೀವನದಲ್ಲಿ ಇವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಅಭಿಮಾನಿಗಳ ಸಂಘದ ಸದಸ್ಯರೇ ಆಗಿ ಅವ್ರ ತರನೇ ಅದ್ರಲ್ಲಿರೋ ವಿಲನ್ ಬಾಬ್ಜಿ ತರನೇ ಇದ್ರಲ್ಲಿ ಅವರಾತ್ರ ಜೊತೆ ನಡ್ಕೊಂಡಾಗ ಇವಾಗ ಏನು ಸಾರ್ಥಕ ಆದಂಗಾಯ್ತು ಸರ್? ಅದು ಅವ್ರ ಅಂಧಾಭಿಮಾನಿಗಳಿಗೆ ಅದು ಅರ್ಥ ಆಗ್ಬೇಕು ಸರ್, ಅರ್ಥ ಮಾಡಿಸ್ತಾ ಇದಾರೆ ಸರ್. ಆದ್ರೆ ಏನು ಮಾಡಕ್ಕಾಗಲ್ಲ ಸರ್, ಟೈಮ್ ತಗೊಂತದೆ. ಅವ್ರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಸರ್. ಏನು ಈಗ ನಮ್ ತಂದೆಯವ್ರ ಕಾಲದಲ್ಲೇ ಸರ್ ರಿಸ್ಪೆಕ್ಟ್ ಅಂತ ಆಡ್ತಾ ಇದ್ರೆ ಇನ್ನೂ ಕಂಟಿನ್ಯೂ ಆಗೈತೆ. ಇವಾಗ ನಮ್ ತಂದೆಯವ್ರ ಕಾಲದಿಂದ ಇನ್ನು ನಮ್ ತಂದೆ ರೇಜರ್ ಯಾರಿಲ್ವೇ ಅವರೆಲ್ಲ ಆಡ್ತಾ ಇದಾರೆ. ಈಗ ಮುಂದ್ಗಡೆ ಏನೋ ಎಜುಕೇಟೆಡ್ಗಳ ಕೈಯಲ್ಲಿ ಇವಾಗ ಮಾಡ್ಕೊಂಡು ಬಂದಾಗ ರನ್ನಿ ಅಂತ ಆಡ್ತಾವ್ರೆ. ಈಗ ಅದೇ ಕಂಟಿನ್ಯೂ ಆಯ್ತಾ ಇದೆ. ನೀವು ಇವಾಗ್ಲೇನೆ ತಡೆದ್ರೆ ಒಳ್ಳೇದು ಅಂತ ನೀವು ಅಂತ ಇದ್ರ ಸರ್. ಬಟ್ ಅದು ಅವ್ರ ಅಭಿಮಾನಿಗಳಿಗೆ ಅರ್ಥ ಆಯ್ತಾ ಇಲ್ಲ. ಅದು ಜಸ್ಟ್ ಒಂದು ನಿಮ್ದು ಇದು ನೋಡಿದೆ ಸರ್, ನಾನು ಡೆಲಿವರಿ ಮಾಡಿಸಿದ್ವಿ ಕಳ್ಳಿಗೆ ಸುತ್ಕೊಂಡಿತ್ತು ಅಂತ ಹೇಳಿದ್ರಲ್ಲ, ಅದು ಒಳ್ಳೆ ಧೈರ್ಯ ತಿಂದಿದ್ರೆ ನನಗೆ ಖುಷಿ ಆಯ್ತು ನೋಡ್ಬಿಟ್ಟು. ನಾವೇ ಈ ತರ ಅಂಜಿಬಿಟ್ಟು ಮನೇಲಿ ಕುತ್ಕೊಂಡ್ರೆ ಹೆಂಗೆ ಸರ್ ನಾವು ಒಂದು ಓಡಾಡ್ಬೋದಲ್ವಾ? ಇವಾಗ್ಲೇ ನಾವು ತಡೆದ್ರೆ ಇವಾಗ ಮರವಾಗಿ ಅದು ಇವಾಗ ಶಶಿ ಐತೆ, ಅದು ಇವಾಗ್ಲೇ ನಾವು ಅದು ಇದು ಮಾಡಿದ್ರೆ ಮುಂದ್ಗಡೆ ಮರವಾಗಿ ಬೆಳೆಯಲ್ಲ ಅದು. ಹೌದು ಬಂಗಾರಿಯಾ, ಅಪ್ಪಿ ನಿನ್ನ ಈ ವಾಯ್ಸ್ ನೋಟ್ ಅನ್ನ ಫೇಸ್ಬುಕ್ ಅಲ್ಲಿ ಹಂಚ್ಕೋಬಹುದಾ? ಹಂಚ್ಕೊಳ್ಳಿ ಸರ್, ಹಂಚ್ಕೊಳ್ಳಿ. ಓಕೆ ಬಂಗಾರ. ನಾವೇನ್ ಸುದೀಪ್ ಸರ್ ಕೆಟ್ಟದೇನು ಬೈತಾ ಇಲ್ವಲ್ಲ ಸರ್, ಬಟ್ ಅಭಿಮಾನಿಗಳಿಗೆ ಈ ತರ ಮಾಡ್ಬೇಡ್ರಿ, ನಿಮ್ ಸರ್ ಹೇಳಿದ್ರಪ್ಪ ಅಂತ ಹೇಳ್ತಾ ಇದೀವಿ ಸರ್ ನಾವು. ಬಟ್ ಅವ್ರ ಅಭಿಮಾನಿಗಳು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅಂತ. ಅಭಿಮಾನಿಗಳು ಬಟ್ ಅರ್ಥ ಮಾಡ್ಕೊಂಡವ್ರಿಗೆ ಅದು ಅರ್ಥ ಆಯ್ತದ ಸರ್, ಅರ್ಥ ಮಾಡ್ಕೊಳ್ಳಾರ್ದವ್ರಿಗೆ ಅದು ಅರ್ಥ ಆಗೋದಿಲ್ಲ. ಬಟ್ ನೀವು ತಿಳಿಸ್ಬಿಟ್ಟು ಹೇಳ್ತಾ ಇದ್ರೆ ತಿಳ್ಕೊಬೇಕು ಸರ್ ಅವರು. ಆದ್ರೆ ಸ್ವಲ್ಪ ಏನು ಮಾಡ್ಕಲ್ಲ ಸರ್, ಟೈಮ್ ಹಿಡಿತದೆ, ಟೈಮ್ ಹಿಡಿತದೆ ಅಂದ್ಬಿಟ್ಟು ನೀವು ಅವ್ರಿಗೆ ತಿಳಿ ಹೇಳ್ಬಿಟ್ರೆ ತುಂಬಾ ಕ್ರಿಟಿಕಲ್ ಹೋಗುತ್ತೆ ಸರ್ ಇದು ಸಿಚುವೇಶನ್. ಅವ್ರು ಅನ್ಲಿ ಬಿಡ್ಲಿ ಸರ್ ಸಮಾಜ. ನಂಜಿರುವುದು ವೀರ ಲಕ್ಷಣ ಅಲ್ಲ, ಅಂಜದಿರುವುದು ವೀರ ಲಕ್ಷಣ. ಅದು ನಂಜು ಅಂದ್ರೆ ವಿಷ, ವಿಷ ತುಂಬಿಕೊಳ್ಳುವುದು, ತುಂಬಿಕೊಂಡಿರುವುದು, ವಿಷ ತುಂಬುವುದು ವೀರ ಲಕ್ಷಣ ಅಲ್ಲ.
ನೋಡು ಕನ್ನಡ ಎಷ್ಟು ಸುಂದರವಾಗಿದೆ. ನಂಜಿರುವುದು ವೀರ ಲಕ್ಷಣ ಅಲ್ಲ, ಅಂಜದಿರುವುದು ವೀರ ಲಕ್ಷಣ. ನಂಜೇರುವುದು ವೀರ ಲಕ್ಷಣ ಅಲ್ಲ. ನೋಡು, ಒಬ್ಬ ಬೈದ ಅಂತ ನಾವು ವಿರುದ್ಧವಾಗಿ ಬೈದ್ರೆ ಅದು ನಂಜು, ನಂಜಿಗೆ ನಂಜಾಗುತ್ತೆ. ಒಂದು ಹಾವು ಇನ್ನೊಂದು ಹಾವನ್ನ ಕಚ್ಚಿದ್ರೆ ಆ ಹಾವು ಸಾಯತ್ತೆ, ಆ ಹಾವು ಈ ಹಾವನ್ನ ಕಚ್ಚಿದ್ರು ಈ ಹಾವು ಸಾಯತ್ತೆ. ಆದ್ರೆ ಆ ಕಚ್ಚದಂತಾದಾಗ ಅದು ಸೃಷ್ಟಿಯ ಪಾಲನೆ ಆಗತ್ತೆ. ಹಾಗೆ ಅವರು ಬೈದ್ರು ಅಂತ ನಾವು ಬೈದ್ರೆ ಅದಕ್ಕೆ ನಂಜುಗೆ ನಂಜು, ಅದು ಒಳ್ಳೇದಲ್ಲ. ಆ ನಂಜನ್ನ ಉಂಡ ನಂಜುಂಡ ಆಗಬೇಕು. ಅಂದ್ರೆ ನಂಜುಂಡ ಅನ್ನುವ ಶಿವ ನಂಜನ್ನ ಉಂಡ, ಅವನು ನಂಜಿಗೆ ನಂಜಾಗಲಿಲ್ಲ. ಅವನು ಆ ನಂಜು ಬಿಟ್ಟ ಹಾವುಗಳನ್ನ ಕಚ್ಚಲಿಲ್ಲ ಶಿವ. ಅವು ಬಿಟ್ಟ ನಂಜನ್ನ ಕುಡ್ದಾದ್ರಿಂದ ಅವನ ಹೆಸರು ನಂಜುಂಡ ಅಂತಾಯ್ತು. ಹಾಗಾಗಿ ಇವಾಗ ಈ ರೀತಿ ಇವರು ನಂಜು ಹರಡುವುದರಿಂದ, ಇವಾಗ ಜೂಜು ಕೂಡ ನಂಜು, ನಂಜು ಹರಡುವುದರಿಂದ ಅದು ಅದು ವೀರ ಲಕ್ಷಣ ಅಲ್ಲ, ಶೂರ ಲಕ್ಷಣ ಅಲ್ಲ. ಆ ನಂಜನ್ನ ಹೀರುವುದು, ಆ ನಂಜು ಬೇರೆಯವರಿಗೆ ಹೋಗದಂತೆ ಹೀರುವುದು ನಂಜುಂಡ ಲಕ್ಷಣ, ಅಂದ್ರೆ ವೀರ ಲಕ್ಷಣ. ಹಾಗಾಗಿ ಈ ನಂಜುಂಡನ ಭಕ್ತನಾದ ಅಹೋರಾತ್ರ ಈ ಕೆಲಸಕ್ಕೆ ಕೈ ಹಾಕ್ದ. ನೀವೇನು ತಲೆ ಕೆಡಿಸ್ಕೋಬೇಡಿ, ಇವನಿಗೆ ಯಾವ ಮನಸ್ಸಿನಲ್ಲೂ ಆ ಶಿವನನ್ನೇ ಇವನು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ಇವನಿಗೆ ಯಾವ ರೀತಿನೂ ದುಃಖ ಆಗಿಲ್ಲ. ಇವನು ಹೀಗೆ ಹೋರಾಡ್ತಾನೆ ಇರ್ತಾನೆ. ಓಕೆ ಸರ್, ಹೋರಾಡಿ ಸರ್, ಹೋರಾಡಿ ಸರ್, ಒಳ್ಳೇದು ಸರ್. ಅದು ನಾವ್ ಎದ್ರಕೊಂಡ್ ಕುತ್ಕೊಂಡ್ರೆ ಎದುರಿಸ್ತಾರೆ ಸರ್, ನಾವ್ ಎದ್ರಕೊಳ್ಳಿಲ್ಲ ಅಂತಂದ್ರೆ ಯಾರು ಎದುರಿಸೋದಿಲ್ಲ ಸರ್ ನಮ್ಮನ್ನ. ಓಕೆ ಬಂಗಾರು, ಧನ್ಯವಾದ ಕಣ. ಓಕೆ ಸರ್, ಇನ್ನೊಂದು ಸರ್, ಸರ್ಕಾರಕ್ಕೆ ಇಲ್ಲ ಸರ್ ಹೇಳ್ತಾರೆ ಸರ್, ಅದು ಅಭಿಮಾನಿಗಳು ನಾನು ಕೇಳಿದೆ, ಸರ್ಕಾರಕ್ಕೆ ನೀವು ಡೈರೆಕ್ಟ್ ಆಗಿ ಕೇಳಬಹುದಲ್ಲ, ನೀವ್ ಯಾಕೆ ಸುದೀಪ್ ಸರ್ ಕೇಳ್ತಾ ಇದ್ದೀರಾ ಅಂತಂತಾರೆ ಸರ್ ಅವರು. ಸರ್ಕಾರ ಸರ್ಕಾರಕ್ಕೆ ಕಮಿಷನ್ ಹೋಗೋದ್ರಿಂದ ಸರ್ಕಾರ ಯಾಕೆ ಸರ್ ಕೇಳ್ತೀವೋ, ನನಗೆ ಆದಾಯ ಬರ್ತದೆ. ಸರ್ಕಾರ, ನೀವು ತಪ್ಪು ತಿಳ್ಕೊಂಡಿದ್ರಿ, ಸರ್ಕಾರ ಕಮಿಷನ್ಗೋಸ್ಕರ ಬದುಕೋದಿಲ್ಲ. ಸರ್ಕಾರ ಏನು ಸ್ವಾರ್ಥ ಇಲ್ಲ, ಜನಗಳೇ ಸರ್ಕಾರ. ಸರ್ಕಾರಕ್ಕೆ ಇವಾಗ ಕೋರ್ಟ್ ಅಲ್ಲಿ ಕಣ್ಣು ಹೆಂಗೆ ಆ ನ್ಯಾಯಮೂರ್ತಿ ಕಟ್ಟಿರ್ತಾರೋ, ಸರ್ಕಾರಕ್ಕೆ ಒಳಿತು ಕೆಡುಕು ಇವುಗಳಿಗಿಂತ ಹೆಚ್ಚಾಗಿ ಜನ ಏನ್ ಇಷ್ಟಪಟ್ರೆ ಅದ್ ಮಾಡ್ತಾ ಇರುತ್ತೆ ಸರ್ಕಾರ. ಅದರಲ್ಲಿ ಸರ್ಕಾರ ಹೇಗೆ ಸರ್ಕಾರನ ಮರಳು ಮಾಡಬೇಕು ಅನ್ನೋದಕ್ಕೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಸರ್ಕಾರ ಆ ಮರಳು ಮಾಡುವವರನ್ನ ಕಂಡು ತಾನು ಸರಿಪಡಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಅದು ದೊಡ್ಡ ಸಿಸ್ಟಮ್. ಸರ್ಕಾರ ಇವತ್ತಲ್ಲಿ ನಾಳೆ ಎಚ್ಚೆತ್ತುಕೊಳ್ಳುತ್ತೆ. ಎಚ್ಚೆತ್ತುಕೊಳ್ಳೋದ್ರೊಳಗಡೆ ಜನ ಕೂಡ ನಮ್ಮಂತವರು ಇದು ಸರ್ಕಾರಕ್ಕೆ ತಿಳಿಸುವಂತೆ ಹೇಳಬೇಕಾಗತ್ತೆ. ಹಾಗಂತ ಸರ್ಕಾರದ ಜೊತೆ ಹೋರಾಡಬಾರದು. ಸರ್ಕಾರಕ್ಕೆ ತನ್ನ ತಪ್ಪು ಏನಾಗಿದೆ, ಎಲ್ಲಿ ತನ್ನ ತೂತುಗಳಲ್ಲಿ ಎಲ್ಲಿ ಇಂತಹ ಕೆಟ್ಟದ್ದು ತೂರ್ತಾ ಇದೆ ಅನ್ನೋದನ್ನ ನಾವು ಸರಿಪಡಿಸ್ಬೇಕು. ಸರ್ಕಾರನೇ ನಾವಲ್ವಾ, ಜನನೇ ಸರ್ಕಾರ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರ ಅದು. ಅದನ್ನ ಈ ಜನಕ್ಕೆ ಜಾಗೃತಿ ತುಂಬಬೇಕು. ಮಗ ಕೆಟ್ಟೋದ್ರು ತಂದೆ ಸರ್ಕಾರಕ್ಕೆ ಮನವಿ ಯಾಕೆ ಮಾಡ್ಕೋಬೇಕು, ಮಗನಿಗೆ ಬುದ್ಧಿ ಹೇಳಬೇಕು. ಹಾಗಾಗಿ ಅಹೋರಾತ್ರ ಆ ಸರ್ಕಾರದ ಅಧಿಪತಿಯಾದ ಜನಗಳಿಗೆ ಎಲ್ಲವನ್ನ ವರದಿ ಒಪ್ಪಿಸ್ತಾ ಇದ್ದಾನೆ. ಹಿಂಗಿಂಗ್ ನಡೀತಾ ಇದೆ, ಇದು ಅನ್ಯಾಯ, ಇದು ಅಕ್ರಮ, ಲೈಸೆನ್ಸ್ ಇದ್ದ ಮಾತ್ರಕ್ಕೆ ಕರೋನಾ ಸಮಯದಲ್ಲಿ ಈ ರೀತಿ ಪ್ರಚೋದನೆ ಮಾಡಬಾರದು. ಅನೇಕ ಲೈಸೆನ್ಸ್ ಇರೋ ಅಂಗಡಿಗಳೇ ಮುಚ್ಚಿ ಕೂತ್ಕೊಂಡಿದೆ. ಇವಾಗ ಬರೀ ಆಹಾರ ಮತ್ತೆ ಔಷಧಿ ಅಂಗಡಿಗಳು ತೆರವು ಕಟ್ಟಿದೆ. ಸಾರಿಗೆ ಕೂಡ ಸರ್ಕಾರದ ವ್ಯವಸ್ಥೆ, ಸಾರಿಗೆ ನಿಂತಿದೆ. ಹೀಗಿರುವಾಗ ಪೊಲೀಸು ಪವಿತ್ರವಾಗಿ ಕೆಲಸ ಮಾಡ್ತಾ ಇದಾರೆ, ಅಂತ ಪೊಲೀಸ್ಗೆ ನಾವು ಸಹಾಯ ಆಗ್ಬೇಕು. ಮತ್ತೆ ಈ ಅನೇಕ ಡಿಪಾರ್ಟ್ಮೆಂಟ್ಸ್ ಡಾಕ್ಟರ್ಸ್ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದಾರೆ, ಅವ್ರಿಗೆ ಸಹಾಯ ಮಾಡ್ಬೇಕು. ಮತ್ತೆ ಜನ ಇರೋ ಬರೋ ಹಣನ ಶೇಖರಿಸಿಟ್ಕೊಂಡು ಇನ್ನೂ 2 ತಿಂಗಳು ಊಟಕ್ಕೆ ಸಿದ್ಧರಾಗ್ಬೇಕು. ಅಂತ ಜನರ ಹಾಳು ಮಾಡಕ್ ಹೊರಟಿರುವ ಇಂತ ರಮ್ಮಿ ಅಂತಹ ಅನೇಕ ಜೂಜು ಕಂಪನಿಗಳನ್ನ ಮುಚ್ಚು ಹಾಕ್ಬೇಕು ಅಂತ ಕೇಳ್ಕೊಂಡ. ಅದನ್ನ ಅವ್ರಿಗೆ ಅದು ಬೇಸರ ಆಗಿ ಫೋನ್ಗಳು ಬರ್ತಾ ಇದೆ. ಅವ್ರದ್ದು ಒಂದು ಫೋನ್ ಬಂದ್ರೆ ನಿಮ್ಮಂತ ಅವ್ರದ್ದು 100 ಫೋನ್ ಬರ್ತಾ ಇದೆ. ಅದಕ್ಕೇನ್ ಬರ ಇಲ್ಲ, ಕರ್ನಾಟಕದಲ್ಲಿ ಒಳ್ಳೆತನಕ್ಕೆ ಬರ ಇಲ್ಲ. ಬೇಕಾದಷ್ಟು ಸರ್ ಒಳ್ಳೆಯವರಂತ, ಸರ್ ಒಳ್ಳೆಯವರಂತ 80% ಇದ್ರೆ ಕೆಟ್ಟವರಂತ 20% ಇರ್ತಾರೆ ಸರ್. 20% ನ ತೂದ ಹಾಕ್ಬಿಟ್ರೆ 100% ಆಗ್ಬಿಡ್ತಾರೆ ಸರ್ ಅವ್ರು ಒಳ್ಳೆಯವರು. ಅವ್ರದ್ದು ಫುಲ್ಲು ಹಾಕಿಲ್ಲ, ಹಾಕಿದ್ರೆ ಜನಕ್ಕೆ ತುಂಬಾ ಇಷ್ಟಪಡೋದಿಲ್ಲ, ಅಂದ್ರೆ ಮನಸ್ಸಿಗೆ ನೋವಾಗತ್ತೆ ಅಂತ ಹಾಕ್ತಾ ಇಲ್ಲ. ಆದ್ರೆ ತುಂಬಾ ಎಲ್ಲಾ ಆಡಿಯೋಗಳು ಶೇಖರಿಸಿಟ್ಕೊಳ್ಳಲಾಗಿದೆ.
ನಿಮ್ಮಂತ ಅವರು ಕೂಡ ಸರ್ ಅವರಿಗೂ ಒಳ್ಳೆ ಒಬ್ರು ಅಕ್ಕ ತಂಗಿ ತಾಯಿ ಅಂತ ಇರ್ತಾರಲ್ವ ಸರ್, ಒಂದ್ ಹೆಣ್ಣಿನ ಬಗ್ಗೆ ಈ ತರ ಎಲ್ಲ ಇಲ್ಲೇ ಅದೇ ಹೇಳುದು, ಅರ್ಥ ಚಿತ್ರಗಳಲ್ಲಿ ಮಾಡ್ಕೋಬೇಕಲ್ವಾ. ಯಾರನ್ನ ಅಭಿಮಾನಿಸಿ ಅವರ ಚಿತ್ರಗಳಿಂದ ಪಾಠ ಕಲ್ತಿದ್ರೆ ಇವ್ರು ಹಿಂಗ್ ಮಾಡ್ತಾ ಇರ್ಲಿಲ್ಲ. ಇದರಲ್ಲಿ ಅದನ್ನ ಇವರು ಯೋಚಿಸಿದ್ರೆ ಹಿಂಗ ಆಗ್ತಿರ್ಲಿಲ್ಲ. ಇರ್ಲಿ, ದೇವರು ಅಹೋರಾತ್ರನಿಗೆ ಶಕ್ತಿ ಕೊಟ್ಟಿದ್ದಾರೆ. ಹೇಳಿ ಸರ್, ನಮ್ಗೊಂದಿಷ್ಟು ಆಯುಷ್ ಆರೋಗ್ಯ ನಿಮ್ಗೆ ಕೊಟ್ಬಿಟ್ಟು ತಿನ್ಲಿ ಸರ್ ಅಜ್ಜಿಯವರು. ಆ ಶಕ್ತಿಯನ್ನ ದೇವರಿಗೆ ಅರ್ಪಣೆ ಮಾಡಿ ಅವರತ್ರ ಹೀಗೆ ಮುಂದುವರಿತಾನೆ. ಧನ್ಯವಾದ ಕಣ, ಥ್ಯಾಂಕ್ ಯು ವೆರಿ ಮಚ್. ಸರಿ ಸರ್, ಸರ್ ಧನ್ಯವಾದಗಳು ಸರ್.